ಅವ್ರ ಬಗ್ಗೆ ಅವ್ರು ಹೆಂಗೆ ನಡ್ಕೊಂಡಿದ್ದಾರೆ ಅಂತ ಪ್ರೂವ್ ಮಾಡಿದ್ದೀನಿ ನಾನು. ಅವ್ರ ಮೇಲೆ ಹಾಕಿರೋ ಅಲಿಗೇಷನ್ಸ್ ಎಲ್ಲ ಪ್ರೂವ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಹುಡುಗಿ ಜೊತೆ ಹಿಡ್ಕೊಂಡ್ರೆ ಒಂದು ತಿಂಗಳು ಸರಿ ಇರ್ತಾನೆ, ನಟಿಸ್ತಾನೆ, ಮತ್ತೆ ಹಂಗೆ ಮಾಡ್ತಾನೆ. ಸೊ ಇದೇ ಆಗೋಗಿದೆ ನನ್ನ ಜೀವನ ಪೂರ್ತಿ. ಸೊ ಇವಾಗ ನಮ್ಮ ಅತ್ತೆ ಇಲ್ದಿದ್ದ ಕ್ಷಣಕ್ಕೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ ಸರ್. ನಾನು ಅದನ್ನು ಆನ್ಸರ್ ಮಾಡಬೇಕು, ಏನಕ್ಕೆ ಒಪ್ಕೋಬೇಕು ಸರ್? ನಾನು ಐ ಆಮ್ ಬೋರ್ನ್ ಇನ್ ಅ ಹಿಂದೂ ಫ್ಯಾಮಿಲಿ ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಡಿವೋರ್ಸ್. ಒಂದು ಸತಿ ಮದುವೆ ಆದರೆ ಕಷ್ಟಕ್ಕೋ ಸುಖಕ್ಕೋ ಐ ವಿಲ್ ನಿಭಾಯಿಸ್ಕೊಂಡು ಹೋಗ್ತೀನಿ. ನಾನೇನು, ನನಗೊಂದು ಮಗ ಇದ್ದಾನೆ ಸರ್, ಹೀ ಡಸಂಟ್ ವಾಂಟ್ ಡಿವೋರ್ಸ್. ಮೈ ಸನ್ ಡಸಂಟ್ ವಾಂಟ್ ಅ ಡಿವೋರ್ಸ್. ಹೀ ಈಸ್ ಕ್ರೈಯಿಂಗ್ ಡೇ ಇನ್ ಡೇ ಔಟ್, ಹೀ ಈಸ್ ಕ್ರೈಯಿಂಗ್ ಆ್ಯಂಡ್ ಹೀ ಈಸ್ ವೆರಿ ಅಫೆಕ್ಟೆಡ್ ಬೈ ಇಟ್. ಸೊ ಅವ್ನ ಅನ್ಹ್ಯಾಪಿ ಸಿಚುವೇಶನ್ ನಾನು ಯಾವುದೂ ತರಲ್ಲ ಸರ್. ಮೇಡಮ್, ಈಗ ಅವ್ರಿಗೆ ಮೊದಲು ನೀವು ಮೂರನೇ ಹೆಂಡತಿ ಅಂತ ಮಕ್ಕಳು ಟೋಟಲ್ ಮೂರು ಜನ ಇದ್ದಾರೆ. ಮೂರು ಮದುವೆಯಿಂದನೂ ಒಂದೊಂದು ಗಂಡು ಮಗು ಇದೆ. ಮಕ್ಕಳ ಬಗ್ಗೆ ಆದರೂ ಏನಾದರೂ ಹೇಳ್ತಾರ ಸರ್? ಬಾಯಿ ಮಾತಿಗೂ ಮಾಡಿ ತೋರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸರ್. ಇವಾಗ ನನ್ನ ಮಗನ ಕಸ್ಟಡಿ ಕೇಳಿದಾರಂತೆ. ನನ್ನ ಮಗನ ಕಸ್ಟಡಿ ಕೇಳಿದಾರಂತೆ ಸರ್. ವಾರಕ್ಕೆ 10 ದಿನಕ್ಕೆ ಒಂದು ಸತಿ ಅವನನ್ನು ಒಂದು ದಿನ ಮಲಗಿಸ್ಕೊಳ್ಳೋದು, ಇಲ್ಲ ಒಂದು ಗಂಟೆ ಹೊತ್ತು ಅವನನ್ನು ಒಂದು ರೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪಿಜ್ಜಾ ಕೊಡಿಸೋದು, ಇದು ಫಾದರ್ಹುಡ್ ಅಲ್ಲ ಸರ್. ಗಡಿಗೆ ಗಳಿಗೆಗೂ ಅವನ ಜೊತೆಗಿದ್ದು ಅವನನ್ನು ಕರೆಕ್ಟ್ ದಾರಿಯಲ್ಲಿ ನಡೆಸೋದೇ ಫಾದರ್ಹುಡ್. ಏನು ಮಾಡ್ತೀರಾ ಸರ್? ಹಂಗಂತ ಎಷ್ಟು ದೊಡ್ಡ ಮನುಷ್ಯರು ನಮ್ಮ ಅತ್ತೆ, ಎಷ್ಟು ಜನಕ್ಕೆ ನ್ಯಾಯ ಮಾಡಿದ್ದಾರೆ. ಇವತ್ತು ಅವ್ರ ಸೊಸೆನೇ ಹಿಂಗೆ ನಿಂತ್ಕೊಂಡಿದ್ದಾರೆ ನ್ಯಾಯಕ್ಕೆ. ಅವರಿದ್ದಿದ್ರೆ ನನಗೆ ಈ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಯಾರು ಏನಕ್ಕೆ ಕೇಳಬೇಕು ಸರ್? ನಾನು ಇದನ್ನು ಕೇಳೋದಕ್ಕೆ, ನನಗೆ ಅನ್ಯಾಯ ಆಗಿದೆ, ನಾನು ಕೇಳ್ತೀನಿ. ಬೇರೆ ಇನ್ಯಾರು ಬರಬೇಡಿ, ಯಾರು ಕೇಳಬೇಡಿ. ನಾನು ಸರ್, ನನ್ನನ್ನು ಮದುವೆ ಆಗಿದ್ದೆ ಪೊಲಿಟಿಕಲ್ ರೀಸನ್ಗೋಸ್ಕರ ಅಂತ ನನಗೆ ಗೊತ್ತಾಗೋಯ್ತು. ಸೊ ಅದು ವರ್ಕೌಟ್ ಆಗದೇ ಇರೋ ಟೈಮಲ್ಲಿ ಇದೆಲ್ಲ ಸ್ಟಾರ್ಟ್ ಆಗೋಯ್ತು ಸರ್ ನನಗೆ. ಸೊ ನನ್ನ ಮಗನಿಗೊಂದು ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ಇರ್ಬೋದು. ತೆಲಂಗಾಣ ಬಾರ್ಡ್ರ್ ಬಿದ್ದಿದ ತಕ್ಷಣ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಪವರ್ ಹೊಟ್ಟೋಯ್ತು ಅಂತ ಈ ಸ್ಟಾರ್ಟೆಡ್. ಹಾಂ, ನಿನ್ನ ಕೈಯಲ್ಲಿ ಏನಿದೆ, ಅದಕ್ಕೆ ಮುಂಚೆ ನಾನು ರಾಜ್ಯಲಕ್ಷ್ಮಿ, ಅದಾದಮೇಲೆ ನೀನೊಂದು ದರಿದ್ರ, ನೀನೊಂದು ಲಯಬಿಲಿಟಿ, ನಿನ್ನಿಂದ ನನಗೇನು ವರ್ಕೌಟ್ ಆಗಲಿಲ್ಲ, ಹಿಂಗೆ ಸ್ಟಾರ್ಟ್ ಆಗೋಯ್ತು ಸರ್. ಒಂದು ಸತಿ ಮನೆಗೆ ಬಂದಿದ್ರು ಸರ್ ಅಷ್ಟೇ. ನನಗೆ ಯಾರು ಮನೆಗೆ ಬಂದರು ಗೌರವದಿಂದ ಇನ್ವೈಟ್ ಮಾಡ್ತೀವಿ ಡೈನಿಂಗ್ ಟೇಬಲ್. ಹೌದು ಸರ್, ಹೌದು. ಅವ್ರು ಬಂದು ನಮ್ಮ ಹೋಟೆಲ್ ಬಗ್ಗೆ ಎಲ್ಲ ಕೇಳಿ, ಬೆಂಗಳೂರಲ್ಲಿ ಎಲ್ಲಿರ್ತೀರಾ ಎಲ್ಲ ಮಾತಾಡಿ. ಅವತ್ತು ನಾನು ಬೇಜಾರು ಮಾಡ್ಕೊಂಡಿದ್ದೀನಿ, ಅಯ್ಯೋ ನಮ್ಮ ಕನ್ನಡದವಳು ಬಂದ್ಲಲ್ಲ. ಅವತ್ತು ಹೊಸ ಸೀರೆ ಇಲ್ಲ ಸರ್ ಮನೇಲಿ, ಯೂಶಲಿ ಸ್ಟಾಕ್ ಇಟ್ಕೋತೀನಿ, ಯಾರಾದರೂ ಬಂದರೆ ಅರ್ಶಿನ ಕುಂಕುಮ.